ಅದು ಕುಗ್ರಾಮ ಒಂದರಲ್ಲಿದ್ದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಂದೋ ನಾಳೆಯೋ ಮುಚ್ಚುವ ಹಂತದಲ್ಲಿತ್ತು. ಆದರೆ ಹಳ್ಳಿಕೆರೆ ಒಂದುಗೂಡಿ ತಮ್ಮೂರ ಶಾಲೆಗೆ ಹೊಸ ರೂಪ ಕೊಟ್ಟಿದ್ದಾರೆ. ಅದೆಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಗೈದ ಸರ್ಕಾರಿ ಶಾಲೆ ಇದೀಗ ಮರುಜೀವ ಪಡೆದುಕೊಂಡಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಇದು ಚಿಕ್ಕಮಗಳೂರು ತಾಲೂಕಿನ ಗಡಿಸಿರಿಬಡಿಗೆ ಗ್ರಾಮ. ಇದು ಈ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇಂದೋ ನಾಳೆಯೋ ಅಂತಿತ್ತು. ಸರ್ಕಾರದಿಂದ ವರ್ಷಕ್ಕೆ 6,000 ಹಣ ಬರ್ತಿತ್ತು, ಅದು ಎರಡು ಕಂತಿನಲ್ಲಿ. ಕೊರೋನಾ ವರ್ಷದಲ್ಲಿ ಅದು ಕೂಡ ಬಂದಿಲ್ಲ. ಹೀಗೆ ಬಿಟ್ರೆ ಶಾಲೆ ಬಿದ್ದೇ ಹೋಗುತ್ತೆ ಎಂದು ಹಳ್ಳಿಗರೆ ತಮ್ಮೂರ ಶಾಲೆಗೆ ಹೊಸ ರೂಪ ಕೊಟ್ಟಿದ್ದಾರೆ. ಕೆಳಸಿರಿಬಡಿಗೆ ಹಾಗೂ ಮೇಲಿನ ಸಿರಿಬಡಿಗೆ ಗ್ರಾಮದಲ್ಲಿ ಸುಮಾರು 150 ಮನೆಗಳಿವೆ. ಎಲ್ಲರೂ ಸೇರಿ 100 ರಿಂದ 1,000 ರವರೆಗೆ ಅವರ ಕೈಯಲ್ಲಿ ಆದಷ್ಟು ಹಣ ಹಾಕಿ 35,000 ಹಣವನ್ನ ಶಾಲಾ ಶಿಕ್ಷಕರಿಗೆ ಕೊಟ್ಟಿದ್ದಾರೆ. ಆ ಹಣಕ್ಕೆ ಶಿಕ್ಷಕರ ಮತ್ತಷ್ಟು ಸೇರಿಸಿ ಆಗ್ಲೋ ಈಗ್ಲೋ ಅಂತಿದ್ದ ಶಾಲೆಗೆ ಮರುಜೀವ ಕೊಟ್ಟಿದ್ದಾರೆ. ಮೇಲ್ಚಾವಣಿ ದುರಸ್ತಿ ಮಾಡಿದ್ದಾರೆ. ಮಕ್ಕಳು ಕೂರೋದಕ್ಕೆ ಕುರ್ಚಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. 1ರಿಂದ 7ನೇ ತರಗತಿವರೆಗಿನ 48 ಮಕ್ಕಳು ಓದೋ 8 ರೂಮ್ಗಳಿಗೂ ಸುಣ್ಣಬಣ್ಣ ಹೊಡೆಸಿ ನವ ವಧುವಿನಂತೆ ಶೃಂಗರಿಸಿದ್ದಾರೆ. ಶಾಲೆಯಲ್ಲಿನ ಉತ್ತಮ ಶಿಕ್ಷಣ ವ್ಯವಸ್ಥೆ ಕಂಡು ಖಾಸಗಿ ಶಾಲೆಗೆ ಹೋಗ್ತಿದ್ದ ಸುಮಾರು 20 ಮಕ್ಕಳು ಈ ಶಾಲೆಗೆ ಸೇರಿದ್ದಾರೆ. ಸುಮಾರು ಒಂದು 8-9 ವರ್ಷ ಆಗಿತ್ತು ಪೈಂಟ್ ಮಾಡಿಸಿ. ಮಾಸ್ಟ್ರುಗಳೆಲ್ಲ ಅವಾಗಿನಿಂದಲೂ ಪೈಂಟ್ ಮಾಡಿಸ್ಬೇಕು ಅನುದಾನ ಬರ್ತಾಯಿಲ್ಲ ಏನಾರ ಮಾಡಿಬಿಟ್ಟು ಒಂದು ಎಲ್ಲರ ಒಂದು ಮೀಟಿಂಗಲ್ಲಿ ಮಾತಾಡಿದರು ಏನೆಲ್ಲ ಸಹಾಯ ಮಾಡಬೇಕು ಹೆಂಗೆ ಮಾಡಬೇಕು ಅಂತೇಳಿ. ಅವಾಗ ಊರುಗೌಡರು ಶಿವದ್ರಪ್ಪನವರು ಊರ ಮುಖಂಡರು ಎಲ್ಲ ನಿಂತ್ಬಿಟ್ಟು ಸೈನಿಕಲ್ಲಿ ಆದಷ್ಟು ಕೊಡಿ ಅಂತೇಳಿ ಕಲೆಕ್ಟ್ ಮಾಡಿಬಿಟ್ಟು ಊರಿಗೆ ಎಲ್ಲ. ಆಮೇಲೆ ಮತ್ತೆ ಒಂದು ಸ್ಕೂಲಿಂದ ಫೀಲ್ಡ್ ಇದೆ, ಆ ಫೀಲ್ಡಿಗೆ ಸಂಬಂಧಪಟ್ಟದ್ದನ್ನು ಇಷ್ಟು ಅಂತ ಕೊಟ್ಟಿರ್ತಾರೆ ಬೇರೆಯವರಿಗೆ. ಅದನ್ನು ಆ ವರ್ಷದಲ್ಲಿ ಬಂದಿದ್ದ ಆದಾಯನ ಅದೊಂದು 11,000 ಬಿಟ್ಟು ಮತ್ತು ಇದೊಂದು 35,000 ಎಲ್ಲ ಸೇರಿ 46,000 ಮಾಡಿ ಪಾಯಿಂಟ್ ಮಾಡೋಕ್ಕೆ ಸಪೋರ್ಟ್ ಮಾಡಿದರು ಊರು ಜನ. ಮನೆ ಮನೆಗೆ ಸಹ ಅವರು ಒಂದು 500 ಕೊಟ್ಟರು, 1,000 ಕೊಡೋರು ಕೊಟ್ಟರು, ಆಮೇಲೆ 200 ಕೊಡು 300 ಕೊಡೋರು ಕೊಟ್ಟರು. ಈ ಥರ ಅಷ್ಟಿಷ್ಟು ಅಂತಿಲ್ಲ, ಅವರು ಅವರ ಒಂದು 67,000 ಮೇಲೆ ಕೊಟ್ಟರು. ಸ್ಕೂಲ್ ಈಗ ಒಂಥರ ನೋಡೋಕ್ಕೆ ಖುಷಿಯಾಗಿದೆ ಸರ್. ಸ್ಕೂಲಿಗೆ ಬರೋಕ್ಕೆ ಮನಸ್ಸಾಗ್ತಿರಲಿಲ್ಲ, ಆಳು ಬಿದ್ದ ಸ್ಕೂಲಂಗೆ ಕಾಣ್ತಾ ಇತ್ತು ಮುಂಚೆ. ಇವಾಗ ಯಾರು ಅತಿಥಿಗಳು ಮೇಲಧಿಕಾರಿಗಳು ಬಂದರೆ ಪರವಾಗಿಲ್ಲಪ್ಪ ಸ್ಕೂಲ್ ಸಿರಿಬಡಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತೇಳಿ ನಮಗೊಂದು ಹೆಮ್ಮೆ ಆಯಿತು. ಊರಲ್ಲಿ 2 ಎಕರೆ ಗ್ರಾಮ ಠಾಣ ಜಾಗ ಬಿತ್ತು. ಆ ಜಾಗವನ್ನ 11,000 ಹರಾಜು ಕೂಗಿದ್ರು. ಆ ಹಣವನ್ನ ಕೆಳಸಿರಿಬಡಿಗೆ ಮತ್ತು ಮೇಲಿನ ಸಿರಿಬಡಿಗೆ ಗ್ರಾಮದ ದೇವಸ್ಥಾನಕ್ಕೆಂದು 5,500 ರೂಪಾಯಿಯನ್ನ ಪಾಲು ಮಾಡಿಕೊಂಡಿದ್ರು. ಆದರೆ ಯಾವಾಗ ಶಿಕ್ಷಕರು ಈ ರೀತಿ ಮಾಡೋಣ ಎಂದರು, ಆಗ ದೇವಸ್ಥಾನಕ್ಕೆ ಇಟ್ಟಿದ್ದ ಹಣವನ್ನು ನಮ್ಮ ಮಕ್ಕಳು ಓದೋ ಶಾಲೆ ಕೂಡ ನಮಗೆ ದೇವಸ್ಥಾನ ಎಂದು ಶಾಲೆ ಅಭಿವೃದ್ಧಿಗೆ ನೀಡಿದ್ದಾರೆ. ಊರಿನ ಮುಖಂಡರ ಜೊತೆ ಶಿಕ್ಷಕರು ಹೋದ ಕೂಡಲೇ ಯಾರೂ ಕೂಡ ಬರಿಗೈಯಲ್ಲಿ ಕಳಿಸಿಲ್ಲ. 2 ಗಂಟೆಗೆ 35,000 ಹಣವನ್ನ ಹೊಂದಿಸಿಕೊಟ್ಟಿದ್ದಾರೆ. ಇದರಿಂದ ಇಂದು ಶಾಲೆ ನಳನಳಿಸುತ್ತಿದೆ. ಊರಿನ ಜನರ ಸಹಕಾರಕ್ಕೆ ಶಿಕ್ಷಕ ವೃಂದ ಕೂಡ ಅಭಿನಂದನೆ ಸಲ್ಲಿಸಿದೆ. ಶಾಲೆ ತುಂಬ ಹಾಳಾಗಿತ್ತು ಸರ್ ಮೊದಲೆಲ್ಲವ. ಈಗ ನಮ್ಮ ಶಾಲೆ ನೋಡಲಿಕ್ಕೆ ಉತ್ತಮವಾಗಿದೆ, ಚೆನ್ನಾಗಿದೆ, ಒಂದು ದೇವಸ್ಥಾನ ಕಂಡ ಕಾಣ್ತಾ ಇದೆ. ಇಷ್ಟೆಲ್ಲ ಆಗಲಿಕ್ಕೆ ಊರಿನವರ ಪ್ರಮುಖ ಕಾರಣ. ಊರಿನ ಶಿವರುದ್ರೇಗೌಡರು, ಆಮೇಲೆ ಚಂದ್ರಣ್ಣ, ಮಹೇಶಣ್ಣ ಇವರೆಲ್ಲ ಬಂದು ಎಸ್ಟಿಎಂಸಿ ಕಾರ್ಯಾಗಾರ ಮಾಡಬೇಕಾದ್ರೆ ನಾವು ಕೇಳೋತ್ತಿಗೆ ಹಣವನ್ನು ಕೊಟ್ಟರು ಸರ್. ಶಾಲೆ ಈಗ ತುಂಬ ಚೆನ್ನಾಗಿತ್ತಾ ಇದೆ. ಮಕ್ಕಳುಗಳು ಕರೋನಾ ಟೈಮ್ ಇದ್ದಾಗ ಎಲ್ಲ ಕಾನ್ವೆಂಟಿಗೆ ಹೋಗವು, ಈ ಕಾನ್ವೆಂಟಿಗೆ ಹೋದಂಗೆ ನಮ್ಮ ಸರ್ಕಾರಿ ಶಾಲೆಗೆ ಬರ್ತಾ ಇದ್ದಾರೆ ಮಕ್ಕಳುಗಳು. ನಾವು ಫರ್ನಿಚರ್ಸ್ ಮಾಡಿಸಿದ್ದೀವಿ, ಆಮೇಲೆ ರೂಪ್ ಹಾಕ್ಸಿದೀವಿ, ಹಂಚ್ ಹಾಕ್ಸಿದೀವಿ, ಶಾಲೆ ಬಣ್ಣ ಹೊಡೆಸಿದೀವಿ. ಈಗ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಿದೆ ಸರ್. ಒಟ್ಟಾರೆ ರಾಜ್ಯದ ಪ್ರತಿಯೊಂದು ಹಳ್ಳಿಯ ಜನ ಸರ್ಕಾರದಿಂದ ದಾರಿ ಕಾಯಿದೆ. ತಮ್ಮೂರ ಶಾಲೆಗಳನ್ನ ಉಳಿಸಿಕೊಳ್ಳಲು ಮುಂದಾದ್ರೆ ಯಾವ ಸರ್ಕಾರಿ ಶಾಲೆಗಳು ಬಾಗಿಲು ಹಾಕಲ್ಲ ಅನ್ಸುತ್ತೆ. ರೈತರ ಹೆಚ್ಚಿರೋ ಈ ಬಯಲು ಸೀಮೆ ಹಳ್ಳಿಯಲ್ಲಿ ಶಿಕ್ಷಕರು ಕೇಳಿದ ಕೂಡಲೇ 35,000 ಹಣ ಕೊಟ್ಟು ದೇವಸ್ಥಾನಕ್ಕೆ ಇಟ್ಟುಕೊಂಡಿದ್ದ ಹಣವನ್ನು ಕೊಟ್ಟ ಈ ಹಳ್ಳಿ ಜನರ ಹೃದಯ ಶ್ರೀಮಂತಿಕೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಪ್ರವೀಣ್, ಚಿಕ್ಕಮಗಳೂರು, ಸ್ಪಂದನ ಟಿವಿ.